ಹಲೋ, ನಮಸ್ತೆ ಮಕ್ಕಳೇ, ವಿದ್ಯಾರ್ಥಿಗಳೇ. ಈ ದಿನ ನನ್ನ ವಿಡಿಯೋನಲ್ಲಿ ನಾನು ನಿಮಗೆ ಪದಗಳು ಬಿಡಿಸಿ ಬರೆಯೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಪದಗಳು ಬಿಡಿಸೋದು ಬರೀರಿ, ಪದಗಳನ್ನು ಬಿಡಿಸಿ ಬರೀರಿ ಅಂತ ಅನೇಕ ಪರೀಕ್ಷೆಗಳಲ್ಲೂ ಕೊಟ್ಟಿರ್ತಾರೆ. ಹಾಗೂ ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಪಾಠದ ಕೊನೆಯ ಭಾಷಾ ಅಭ್ಯಾಸ, ಭಾಷಾ ಚಟುವಟಿಕೆ ಅಂತ ಅಲ್ಲೂ ಕೊಟ್ಟಿರ್ತಾರೆ. ಇದನ್ನು ಯಾವ ರೀತಿ ಬಿಡಿಸೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮೊದಲು ಕುಲವನ್ನು ಅಂತ ತಗೊಂಡಾಗ, ಪದ ಕುಲವನ್ನು ಅಂತ ತಗೊಂಡಾಗ ಕುಲ ಪ್ಲಸ್ ಅನ್ನು ಅಂತ ಬಿಡಿಸ್ಬೇಕು. ಕುಲ ಅನ್ನೋದು ಒಂದು ಪದ, ಅನ್ನು ಅನ್ನೋದು ಒಂದು ಪದ. ಈ ಎರಡು ಪದಗಳು ಸೇರಿಸಿ ನಾವು ಕುಲವನ್ನು ಅಂತ ಹೇಳ್ತೀವಿ. ಈ ಕುಲ ಅಂತ ಹೇಳಿದಾಗ ಆ ಪದ ಸ್ವಲ್ಪ ಮಟ್ಟಕ್ಕೆ ಒಂದು ಅರ್ಥವನ್ನು ಕೊಡುತ್ತೆ. ಆದರೆ ಆ ಕುಲ ಅನ್ನೋ ಪದದಿಂದ ನಮಗೇನು ಬೇಕು ಏನು ಅನ್ನೋದು ನಮ್ಮ ಮುಂದಿರೋರಿಗೆ ಹೇಳಬೇಕಾದ್ರೆ ಅದಕ್ಕೆ ನಾವು ವಿಭಕ್ತಿ ಪ್ರತಿಯನ್ನು ಸೇರಿಸಬೇಕು. ಪ್ರತಿ ಪದಗಳು, ಕ್ರಿಯಾಪದ ಆಗಲಿ ನಾಮಪದ ಆಗಲಿ, ಅದಕ್ಕೆ ಒಂದು ವಿಭಕ್ತಿ ಪ್ರತಿಯನ್ನು ಸೇರಿಸಿದಾಗ ಅದು ಒಂದಷ್ಟು ಪದದ ಒಂದು ಪೂರ್ಣ ಅರ್ಥವನ್ನು ಕೊಡುತ್ತದೆ ಅಂತ ನಾವು ಹೇಳ್ಬೋದು. ಇವಾಗ ನಾವು ಕುಲ ಪ್ಲಸ್ ಅನ್ನು ಅಂತ ನಾನು ಬಿಡಿಸಿ ಹೇಳಿದೆ. ನಾವು ಪ್ಲಸ್ ಎಲ್ಲ, ನಾವೆಲ್ಲ, ನಾವು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ರೆ ಅದು ಅರ್ಥ ಏನು, ನಾವು ಆದಮೇಲೆ ಏನು ಅನ್ನೋದು ಅರ್ಥ ನಮಗೆ ಪೂರ್ತಿಯಾಗಿ ಸಿಗಬೇಕಾದ್ರೆ ನಾವೆಲ್ಲ, ನೀವೆಲ್ಲ, ನಾವು ಅಂತ ನಾವು ಅದ್ರ ಜೊತೆಗೆ ಇದನ್ನು ವಿಭಕ್ತಿ ಪ್ರತಿಯನ್ನು ಸೇರಿಸಿ ಉಚ್ಚರಿಸಿದಾಗ ಮಾತ್ರ ಆ ಪದದ ಪೂರ್ತಿ ಸಂಪೂರ್ಣವಾದ ಅರ್ಥವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಈ ರೀತಿ ಎರಡೆರಡು ಪದಗಳು ವಿಭಕ್ತಿ ಪ್ರತ್ಯ ಮತ್ತು ಒಂದು ಪದ ಸೇರಿದಾಗ, ಯಾವುದೇ ಒಂದು ಕ್ರಿಯಾಪದ ಆಗಲಿ ನಾಮಪದದ ಜೊತೆಗೆ ವಿಭಕ್ತಿ ಪ್ರತ್ಯ ಎರಡೂ ಸೇರಿದಾಗ ನಮಗೆ ಅರ್ಥ ಸಿಗತ್ತೆ ಅಂತ ಹೇಳೋದಕ್ಕೆ ಇದನ್ನು ಬಿಡಿಸಿ ಬರೀರಿ ಅಂತ ಹೇಳೋದು. ಈ ಕುಲ ಅನ್ನೋದೊಂದು ಪದ, ಅನ್ನು ಅನ್ನೋದು ಶಾಲೆಯನ್ನು, ವಸ್ತುವನ್ನು, ಬಾಗಿಲನ್ನು. ಇದು ಬಾಗಿಲು ಪ್ಲಸ್ ಅನ್ನು ಬಾಗಿಲನ್ನು, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ವಸ್ತು ಪ್ಲಸ್ ಅನ್ನು ವಸ್ತುವನ್ನು, ನಾವು ಪ್ಲಸ್ ಎಲ್ಲ ನಾವೆಲ್ಲ. ಈ ರೀತಿ ಪದಗಳು ಬಿಡಿಸಿ ನಾವು ಬರೀಬೇಕಾಗತ್ತೆ. ಈ ಭಾಷಾ ಚಟುವಟಿಕೆಗಳಲ್ಲಿ ಇದೆಲ್ಲ ಹೆಚ್ಚಾಗಿ ಬಿಡಿಸ್ತಾರೆ. ಇದು ಬಿಡಿಸೋದ್ರಲ್ಲೂ ಒಂದು ಅರ್ಥ ಇರುತ್ತೆ. ಇದನ್ನು ಬಿಡಿಸಿ ಈ ರೀತಿ ಎರಡು ಪದ ಇದೆ ಅಂತ ನಿಮ್ಮ ಗಮನಕ್ಕೆ ತಂದು ಇದನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ಬಿಡಿಸಿ ಎರಡು ಪದಗಳು ಒಂದಾದಾಗ ಅಲ್ಲಿ ಮಧ್ಯದಲ್ಲಿ ಈ ಎರಡು ಪದಗಳಲ್ಲಿ ಏನಾಗುತ್ತೆ ಅಂದರೆ ಒಂದು ಇದಾಗಿರುತ್ತೆ. ಇದು ಎರಡು ಪದಗಳ ಮುಂದೆ ಹೋದಾಗ, ಹಾಗೆ ಬಿಡಿಸ್ತಾ ಹೋದಾಗ, ಇನ್ನೂ ಡೀಪಾಗಿ ಅದರ ಅರ್ಥವನ್ನು ತಿಳ್ಕೊಳಕ್ಕೆ ಹೋದಾಗ ಕುಲ ಪ್ಲಸ್ ಅನ್ನು ಅಂತ ತಗೊಂಡಾಗ ಎಕ್ಸಾಂಪಲ್ಲು, ಅಲ್ಲಿ ಏನಾಗುತ್ತೆ, ಈ ಮೇಲೆ ಈ ಕುಲ ಅನ್ನೋ ಕೊನೆಯ ಅಕ್ಷರದಲ್ಲಿ ಯಾವ ಸ್ವರ ಇದೆ ಅಂತ ಕಾಗುಣಿತದಲ್ಲಿ ಹುಡ್ಕೊಂಡು ಹೋದಾಗ ಆ ಕೊನೆಯ ಅಕ್ಷರ ಲಾ ಆಗಿರೋದ್ರಿಂದ ಅಲ್ಲಿ ಆ ಸ್ವರ ಇದೆ. ಅದರ ಮುಂದೆ ಈಗ ಅನ್ನು ಅನ್ನೋ ಒಂದು ಪದ ಇದೆಯಲ್ಲ, ಅದರ ಮೊದಲ ಅಕ್ಷರ ಆ ಇದೆ, ಆ ಅಕ್ಷರದಲ್ಲೂ ಆ ಅಂತ ಸ್ವರ ಇದೆ. ಈ ರೀತಿ ಇಲ್ಲೂ ಸ್ವರ ಅಲ್ಲೂ ಸ್ವರ ಅಂತ ಸೇರಿಕೊಂಡಿದೆ. ಈ ರೀತಿ ಸ್ವರದ ಮುಂದೆ ಸ್ವರ ಬಂದು ಅದು ಸಂಧಿಯಾದಾಗ ಸಂಧಿ ಕಾರ್ಯ ನಡೆಯುತ್ತೆ. ಎರಡು ಸೇರಿಕೊಂಡಾಗ, ಇವೆರಡೂ ಸೇರಿಕೊಂಡಾಗ ಸಂಧಿ ಕಾರ್ಯ ನಡೆದಿದೆ ಅಂತ ಹೇಳ್ತೀವಿ. ಇದನ್ನೇ ಸಂಧಿಗಳು ಅಂತ ಹೇಳೋದು. ಎರಡು ಪದ ಸೇರಿಸಿ ಅದನ್ನು ಒಂದು ಸಂಧಿ ಕ್ರಿಯೆ ನಡೆದು ಒಂದು ಪದ ಮಾಡ್ತೀವಲ್ವ, ಅದನ್ನು ಸಂಧಿಗಳು, ಸಂಧಿ ಕಾರ್ಯ ಅಂತ ಹೇಳೋಕ್ಕೆ ಆಗತ್ತೆ ಎಂದು ಅರ್ಥ. ಯಾವುದೇ ಕಾಲವನ್ನು ತಗೊಳ್ಳದೆ ಒಂದೇ ಪದದಲ್ಲಿ ಹೇಳಿಬಿಡ್ತೀವಿ, ಉದ್ದಕ್ಕೂ ಇಲ್ಲ, ತುಂಬ ಹೊತ್ತು ತಗೊಳ್ಳದೆ ಇರೋವಂಥದ್ದಕ್ಕೆ ಸಂಧಿಗಳು ಅಂತ ಹೇಳ್ತೀವಿ. ಈ ರೀತಿ ಸಂಧಿ ಕಾರ್ಯ ನಡೆಯುವಾಗ ಸ್ವರದ ಮುಂದೆ ಸ್ವರನೂ ಬರುತ್ತೆ, ಸ್ವರದ ಮುಂದೆ ವ್ಯಂಜನನೂ ಬರುತ್ತೆ. ಹಾಗೆ ಈ ಥರ ಯಾವುದೇ ಇಲ್ಲಿ ಯಾವುದೇ ಪದದ ಮೊದಲು ಹೇಳ್ತೀವಲ್ವ, ಆ ಪದದ ಯಾವುದೇ ಅರ್ಥವನ್ನು ವ್ಯಂಗ ಮಾಡದೆ ಅಂದರೆ ಬಿಟ್ಟೋಗ್ದೇ ಒಳ್ಳೆ ಅರ್ಥ ಪೂರ್ಣವಾದ ಒಂದು ಇದನ್ನು ಕೊಡುತ್ತಲ್ಲ, ಅದನ್ನು ಸಂಧಿ ಕಾರ್ಯ ಅಂತಲೂ ಹೇಳ್ಬೋದು. ಈ ರೀತಿ ಈ ದಿನ ಇವತ್ತು ಇದೇ ಪದಗಳನ್ನು ಬಿಡಿಸಿ ಇದರ ಜೊತೆಗೆ ನಿಮಗೆ ಸಂಧಿಗಳ ಹೆಸರನ್ನು ಹೆಸರಿಸ್ತಾ ಹೋಗೋಣ. ಈ ಪದಗಳನ್ನು ಬಿಡಿಸಿ ಬರೆಯೋದು, ಪದಗಳನ್ನು ಬಿಡಿಸಿ ಈ ರೀತಿ ಮೊದಲು ಪದ ತಗೊಂಡಿದ್ದೀನಿ, ಊರಲ್ಲಿ ಅಂತ ತಗೊಂಡಿದ್ದೀನಿ. ಊರು ಪ್ಲಸ್ ಅಲ್ಲಿ ಅಂತ ತಗೊಂಡಿದ್ದೀನಿ. ಆ ಊರು ಅನ್ನೋ ಪದನ ಬಿಡಿಸಿದಾಗ ಮೊದಲನೇ ಅಕ್ಷರ ಊ ಆಗತ್ತೆ, ಅದರಲ್ಲಿ
ಅದರ ಎರಡನೇ ಅಕ್ಷರ ರ ಆಗತ್ತೆ, ಆ ರ ಜೊತೆಗೆ ಸೇರ್ಕೊಂಡಿರೋ ಗುಣಿತ ಅಕ್ಷರ ಉ ಆಗತ್ತೆ. ಅಂದರೆ ಊರಲ್ಲಿ ಊರು ಅನ್ನೋದರಲ್ಲಿ ಮೂರು ಅಕ್ಷರಗಳಿವೆ, ಎರಡು ಸ್ವರಗಳು ಒಂದು ವ್ಯಂಜನ, ಅಂದರೆ ಮಧ್ಯದಲ್ಲಿ ವ್ಯಂಜನ ಇದೆ, ಈ ಕಡೆ ಸ್ವರ ಈ ಕಡೆ ಸ್ವರ. ಹಾಗೆ ಅಲ್ಲಿ ಅಂತ ಬಂದಾಗ ಇಲ್ಲಿ ಆ ಇದೆ, ಇಲ್ಲಿ ಎರಡು ಲಾ ಇದೆ. ಎರಡು ಲಾ ಹೇಗಾಯಿತು ಅಂದರೆ ಇಲ್ಲಿ ಲಾವತ್ತಿದೆ, ಲ ಪ್ಲಸ್ ಇ, ಅಲ್ಲಿ ಇ ಅನ್ನೋ ಶಬ್ದ ಕೊನೆಯಲ್ಲಿ ಬರ್ತಾ ಇರೋದ್ರಿಂದ ಈ ಕೊನೆಯಲ್ಲಿ ಶಬ್ದ ಹಾಕಿದ್ದೀವಿ, ಅಲ್ಲಿ ಊರು ಪ್ಲಸ್ ಅಲ್ಲಿ ಆಯಿತಾ. ಇದು ಇಲ್ಲಿ ಈಗ ಊ ಮತ್ತು ಆ, ಇಲ್ಲೂ ಸ್ವರ ಅಲ್ಲೂ ಸ್ವರ, ಎರಡೂ ಸ್ವರಗಳಿವೆ. ಎರಡೂ ಸ್ವರಗಳಲ್ಲಿ ಮಧ್ಯದಲ್ಲಿ ಸಂಧಿ ಕಾರ್ಯ ನಡೆದಾಗ ಏನಾಗುತ್ತೆ ಅಂದರೆ ಊರಲ್ಲಿ ಅಂತ ಒಟ್ಟಿಗೆ ಹೇಳಿದಾಗ ಊರಲ್ಲಿ ಅಂತ ಹೇಳ್ತೀವಿ. ಆಗ ಊರಲ್ಲಿ ಅಂದಾಗ ಇಲ್ಲಿ ರಾ ಕೊಂಬನ್ನು ಬಿಟ್ಟು ಬರೀ ಇಲ್ಲಿ ಆ ಅನ್ನೋದನ್ನು ರಾಗೆ ಕೊಟ್ಟು ಇಲ್ಲಿ ಬಿಟ್ಟೋಗಿರೋದು ಏನಾಗಿದೆ, ಊ ಬಿಟ್ಟೋಗಿದೆ. ಆನೂ ಇದೆ, ಲಾ ಲಾವತ್ತು ಇದೆ, ಈನೂ ಇದೆ, ಊನೂ ಇದೆ, ರಾನೂ ಇದೆ, ಬಿಟ್ಟೋಗಿರೋ ಅಕ್ಷರ ಯಾವುದು, ಊ ಬಿಟ್ಟೋಗಿದೆ. ಅಂದರೆ ಊರಲ್ಲಿ ಮಾತನ್ನು, ಹಾಗೆ ಇಲ್ಲಿ ಯಾವ ಅಕ್ಷರವಿದೆ, ಮಾತನ್ನು ಮೂರು ಅಕ್ಷರದಲ್ಲಿ ಬರೆದಿದ್ದೀವಿ, ಮಾತು ಪ್ಲಸ್ ಅನ್ನು ಮಾತನ್ನು, ನೋಡಿ ಇಲ್ಲಿ ಊ ಬಂದಿದೆ. ಇಲ್ಲಿ ಒಂದು ಅಕ್ಷರ ಬಿಟ್ಟೋಗಿದೆ, ಇಲ್ಲೂ ಮಾತನ್ನು ಊ ಅಕ್ಷರ ಬಿಟ್ಟೋಗಿದೆ. ಹಾಗೆ ತಗೊಂಡಾಗ ಇನ್ನೂ ಒಂದೆರಡು ಅಕ್ಷರ ತಗೊಂಡಾಗ ಇಲ್ಲಿ ಈ ರೀತಿ ಬರುತ್ತೆ, ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಒಬ್ಬ ಅನ್ನುವಂಥ ಒಬ್ಬ ಓ ಅನ್ನೋದನ್ನು ಗುಣಿತಾಕ್ಷರದ ಚಿಹ್ನೆಯನ್ನು ಕೊಟ್ಟಿದ್ದೀನಿ, ರ ಹಾಗೆ ಇದೆ. ಬೇರೊಬ್ಬ ಬೇರೊಬ್ಬ ಬರೀರಿ ಅಂದರೆ ಈ ಥರ ಬರೀತೀವಿ, ಬಿಡಿಸಿ ಬರೀರಿ ಅಂದರೆ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ. ಇಲ್ಲಿ ಒಂದು ಅಕ್ಷರ ಬಿಟ್ಟೋಗಿದೆ, ಬಿಡಿಸಿದಾಗ ಒಂದು ಅಕ್ಷರ ಇದೆ, ಇಲ್ಲಿ ಬಿಟ್ಟೋಗಿರೋ ಅಕ್ಷರ ಎ ಬಿಟ್ಟೋಗಿದೆ. ಕಿತ್ತಿಡು ಏನೋ, ಕಿತ್ತಿಡು ಕಿತ್ತಿಡು ಅನ್ನೋದಕ್ಕೆ ಬಿಡಿಸಿದಾಗ ಕಿತ್ತು ಪ್ಲಸ್ ಇಡು, ಕಿತ್ತಿಡು ಅಂದರೆ ಇಲ್ಲಿ ಈ ಬಿಡಿಸಿದಾಗ ಈ ಅಕ್ಷರ ಈ ರೀತಿ ಬರುತ್ತೆ, ಇಡು ಕಿತ್ತು ಇಡು. ಇಲ್ಲಿ ಬಿಟ್ಟೋಗಿರೋದು ಊ ಸ್ವರ ಬಿಟ್ಟೋಗಿದೆ, ಇಲ್ಲಿ ಎ ಸ್ವರ ಬಿಟ್ಟೋಗಿದೆ, ಇಲ್ಲಿ ಊ ಸ್ವರ ಲೋಪ ಆಗಿದೆ. ಏನಾಗಿದೆ, ಲೋಪವಾಗಿಬಿಟ್ಟಿದೆ, ಸ್ವರದ ಮುಂದೆ ಸ್ವರ ಬಂದಿದೆ. ಅಂದರೆ ಇದು ಮೊದಲನೇ ಪದ ಪೂರ್ವ ಪದ, ಎರಡನೇ ಪದ ಉತ್ತರ ಪದ ಅಂತ ಸಂಧಿ ಕಾರ್ಯದಲ್ಲಿ ಪದಗಳಿಗೆ ಹೆಸರಿಸ್ತಾರೆ. ಸಂಧಿ ಕಾರ್ಯನ ನಾವು ಬಿಡಿಸಿ ಬರೆದಾಗ ಮೊದಲನೇ ಪದಕ್ಕೆ ಏನಂತೀವಿ ಅಂತ ಅಂದರೆ ನೆನ್ಪಿಟ್ಕೊಳ್ಳಿ, ಮೊದಲನೇ ಪದ ಪೂರ್ವ ಪದ ಆಗತ್ತೆ, ಎರಡನೇ ಪದ ಏನಾಗತ್ತೆ ಉತ್ತರ ಪದ ಆಗತ್ತೆ. ಪೂರ್ವ ಪದದ ಕೊನೆಯ ಸ್ವರ ಅಕ್ಷರ ಯಾವುದೇ ಇರಲಿ ಅದು ಲೋಪವಾಗಿ ಅಂತೆ ಇದರ ಅಂತ್ಯವು ಬಂದು ಸೇರಿಕೊಂಡು ಏನಾಗತ್ತೆ ಪದ ಈ ರೀತಿ ಆಗತ್ತೆ. ಅಂದರೆ ಇಲ್ಲಿ ಪೂರ್ವ ಪದದ ಅಂತ್ಯ ಅಂದರೆ ಕೊನೆಯಲ್ಲಿರೋ ಅಕ್ಷರ ಏನಾಗುತ್ತೆ ಬಿಟ್ಟೋಗತ್ತಲ್ಲ, ಈ ರೀತಿ ಬಿಟ್ಟೋಗಿರೋ ಬಿಟ್ಟು ಪದವನ್ನು ಏನೂ ಅರ್ಥವೂ ಕೆಡದಂಗೆ ಆ ಪದವನ್ನು ಪೂರ್ತಿಯಾಗಿ ನಾವು ಉಚ್ಚರಿಸ್ತೀವಲ್ವ ಅಂತಹ ಸಂಧಿ ಕಾರ್ಯಕ್ಕೆ ಲೋಪ ಸಂಧಿ ಅಂತ ಹೇಳ್ತೀವಿ. ಏನಂತೀವಿ, ಲೋಪ ಸಂಧಿ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಅದನ್ನೇ ಈ ರೀತಿ ಇದರ ಒಂದು ಡೆಫಿನೇಷನ್ ಈ ರೀತಿ ಇದೆ, ಲೋಪಸಂಧಿಯ ಡೆಫಿನೇಷನ್ನು ಈ ರೀತಿ ಇದೆ. ಸ್ವರಕ್ಕೆ ಸ್ವರವು ಪರವಾದಾಗ ಅರ್ಥ ಭಂಗ ಬಾರದಿದ್ದರೆ ಪೂರ್ವ ಪದದಲ್ಲಿರುವ ಸ್ವರವು ಲೋಪವಾಗುವುದು, ಅಂದರೆ ಪೂರ್ವ ಪದದ ಅಂತ್ಯದ ಸ್ವರವು ಲೋಪವಾಗುವುದು. ಈ ರೀತಿಯಾಗುವ ಸಂಧಿಗೆ ಲೋಪಸಂಧಿ ಅಂತ ಹೆಸರು ಇದೆ. ಇದನ್ನು ಇದು ಒಂದು ಕನ್ನಡ ಸಂಧಿ, ಇದು ಕನ್ನಡದ ಸಂಧಿ. ಆಮೇಲೆ ಇದು ಸ್ವರ ಮತ್ತು ಸ್ವರ ಮುಂದೆ ಸ್ವರದ ಮುಂದೆ ಸ್ವರ ಬಂದಿರೋದ್ರಿಂದ ಇದನ್ನು ಎಂಥ ಸಂಧಿ, ಲೋಪಸಂಧಿ. ಹಾಗೂ ಇದು ಕನ್ನಡದ ಸ್ವರ ಸಂಧಿ ಆಗತ್ತೆ, ಏನಾಗತ್ತೆ ಸ್ವರಸಂಧಿನೂ ಆಗತ್ತೆ. ನೆಕ್ಸ್ಟ್ ಈಗ ಈ ಪದವನ್ನು ಬಿಡಿಸೋಣ. ಈಗ ಗೋವು ಪ್ಲಸ್ ಅನ್ನು, ಗೋವನ್ನು ಅಂತ ಬರುತ್ತೆ. ಏನು ಬರುತ್ತೆ, ಗೋವನ್ನು ಗೋವನ್ನು, ಇದು ಗೋ ಉ ಪ್ಲಸ್ ಅನ್ನು ಗೋವನ್ನು. ಇಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಅಕ್ಷರದ ಮುಂದೆ ಸ್ವರದ ಮುಂದೆ ಸ್ವರ ಬರುತ್ತೆ, ಆದರೆ ಪೂರ್ವ ಪದದ ಸ್ವರ ಬಿಟ್ಟು ಹೋಗಿ
ಅಲ್ಲಿ ವ್ಯಂಜನ ಬರುತ್ತೆ. ಪೂರ್ವಪದ ಹೋಗಿ ಅಲ್ಲಿ ಯಕಾರ ಅಥವಾ ಒಕಾರ ಬರುತ್ತೆ, ಬೇರೆ ಯಾವ ವ್ಯಂಜನನೂ ಬರಲ್ಲ. ಯಕಾರ ಬರುತ್ತೆ, ಇಲ್ಲದೆ ಹೋದರೆ ಒಕಾರ ಬರುತ್ತೆ. ಅಂದರೆ ವ ಅಕ್ಷರ ಬರುತ್ತೆ, ಇಲ್ಲದರೆ ಯ ಅಕ್ಷರ ಬರುತ್ತೆ. ಇಲ್ಲಿ ಗೋವು ಪ್ಲಸ್ ಅನ್ನು ಗೋವನ್ನು ಅಂತೀವಿ. ವ ಬಂದ್ಬಿಡ್ತು, ಗೋವನ್ನು ಅಂದಾಗ ಗೋವನ್ನು ಅಂದಾಗ ಒಕಾರ ವ ಬಂತು. ಇದನ್ನು ಇಲ್ಲಿ ಆಗಮ ಏನಾಯಿತು, ವ ಆಯಿತು. ಹೊಲವನ್ನು ಅಂದಾಗ ಹೊಲ ಪ್ಲಸ್ ಅನ್ನು ಹೊಲವನ್ನು ವ ಬಂತು. ಇಲ್ಲಿ ವನ್ನು ಇಲ್ಲಿನೂ ವ ಬಂತು. ಇಂತಹ ವ ಬರೋದಕ್ಕೆ ಏನಂತೀವಿ, ವಕಾರ ಅಂತ. ವಕಾರ ಬಂದಿದೆ. ಆಮೇಲೆ ಇಲ್ಲಿ ಇನ್ನೊಂದು ಇದೆ, ಇಲ್ಲಿ ಗುರು ಪ್ಲಸ್ ಅನ್ನು ಗುರುವನ್ನು ಅಂತ ಬಂದಿದೆ. ನೆಕ್ಸ್ಟ್ ಇನ್ನೊಂದಿದೆ, ಪೂವು ಪ್ಲಸ್ ಇಂದ ಹೂವಿಂದ ವಕಾರಾಗಮ ಬಂದಿದೆ. ಹಾಗೆ ನೆಕ್ಸ್ಟು ಇದು ಇವೆಲ್ಲ ವಕಾರ ಬಂದಿದೆ. ಇಲ್ಲೆಲ್ಲ ವ ಅಕ್ಷರ ಬಂದು ಹೊಸದಾಗಿ ಆಗಮವಾಗಿದೆ. ವ ಅನ್ನೋ ಅಕ್ಷರ ಆಗಮ ಆಗಿದೆ. ಸ್ವರದ ಮುಂದೆ ಸ್ವರ ಇದೆ, ಆದಮೇಲೆ ಆ ಸ್ವರಗಳಲ್ಲಿ ಪೂರ್ವಪದದ ಕೊನೆ ಸ್ವರ ಲೋಪ ಆಗಿ ಅಲ್ಲಿ ವಕಾರ ಬಂದಿದೆ. ವಕಾರವನ್ನು ಸೇರಿಸಿ ಉಚ್ಚಾರಣೆ ಮಾಡಲಾಗಿದೆ. ಇಲ್ಲಿ ಗುರಿ ಪ್ಲಸ್ ಇಟ್ಟು ಗುರಿ ಇಟ್ಟು ಗುರಿ ಇಟ್ಟು ನೋಡಿ, ಇಲ್ಲೂ ಈ ಅನ್ನೋ ಎರಡು ಸ್ವರದ ಮುಂದೆ ಸ್ವರ ಬಂದಿದೆ. ಆಮೇಲೆ ನೆಕ್ಸ್ಟ್ ಏನಾಯಿತು, ಪೂರ್ವಪದದ ಈನ ಲೋಪ ಮಾಡಿಬಿಟ್ಟು ಹೊಸದಾಗಿ ಯ ಅಕ್ಷರ ಬಂದು ಈ ಜೊತೆ ಮೊದಲು ಉತ್ತರ ಪದದ ಈ ಜೊತೆ ಸೇರಿಕೊಂಡು ಗುರಿ ಇಟ್ಟು ಅಂತ ಬಂತು. ತೆನೆ ಪ್ಲಸ್ ಅನ್ನು ತೆನೆಯನ್ನು, ಹಾಗೆ ಇಲ್ಲೂ ಅಷ್ಟೇ ತೆನೆ ಅಂತ ಇದೆ, ಅನ್ನು ಅಂತ ಇದೆ. ಇಲ್ಲಿ ಏನು ಸ್ವರ ಆನು ಸ್ವರ, ಎರಡು ಸ್ವರದ ಮುಂದೆ ಸ್ವರ ಬಂದಿದೆ. ಆದರೆ ಪೂರ್ವ ಪದದ ಕೊನೆಯ ಸ್ವರ ಇದೆಯಲ್ಲ ಏ, ಈ ಎ ಲೋಪ ಆಗಿ ಅ ಜೊತೆಗೆ ಯಾ ಬಂದು ಸೇರಿಕೊಂಡು ತೆನೆಯನ್ನು ಅಂತ ಬಂತು. ಈ ರೀತಿ ಆಮೇಲೆ ಹಾಗೆ ಎದೆ ಪ್ಲಸ್ ಒಡೆ ಎದೆ ಒಡೆ, ಇಲ್ಲೂ ಏನಾಯಿತು ಎದೆಯೊಡೆ ಅಂತ ಬಂತು. ಇಲ್ಲೂ ಯಾ ಸೇರ್ಕೋತು ಬಂದು ಚಳಿಯಲ್ಲಿ ಅಂತ ಇದೆ, ಚಳಿ ಪ್ಲಸ್ ಅಲ್ಲಿ ಚಳಿಯಲ್ಲಿ. ಇಲ್ಲಿ ಯಕಾರ ಬಂತು, ಇಲ್ಲಿ ಯಾ ಈ ಅಕ್ಷರ ಕೊನೆಯಲ್ಲಿ ಈ ಇರೋ ಸ್ವರ ಹೋಗಿ ಆ ಒಂದು ಸೇರ್ಕೋತು. ಹೀಗೆ ಯಕಾರ ಆಗಮವಾಯಿತು. ಇಲ್ಲಿ ಇಂತಹ ಒಂದು ವ ಎರಡೂ ಸ್ವರ ಬಂದ ಮುಂದೆ ಸ್ವರ ಬಂದು ಒಂದು ಪೂರ್ವಪದದ ಸ್ವರ ಕಳ್ಕೊಂಡು ಅದ್ರ ಬದಲು ವ ಅಥವಾ ಯಾ ಕಾರಗಳು ಬಂದು ಸೇರಿಕೊಂಡಾಗ ಇದನ್ನು ಆಗಮ ಸಂಧಿ ಅಂತ ಹೇಳ್ತೇವೆ. ಇದು ಇದರ ಡೆಫಿನೇಷನ್. ಈಗ ಆಗಮ ಸಂಧಿ ಅಂದರೆ ಏನು ಅಂದರೆ, ಸ್ವರದ ಮುಂದೆ ಸ್ವರ ಬಂದು ಸಂಧಿ ಕಾರ್ಯ ನಡೆಯುವಾಗ ಅರ್ಥವು ಕೆಡುವಂತಿದ್ದಲ್ಲಿ ಅರ್ಥ ಏನಾದ್ರು ಕೆಟ್ಟೋಗತ್ತೆ ಅಂತ ಸ್ಥಿತಿಯಲ್ಲಿದ್ದಾಗ ಏನು ಮಾಡ್ತೀವಿ, ಎರಡೂ ಸ್ವರಗಳ ಮಧ್ಯದಲ್ಲಿ ಯಕಾರ ಸೇರಿಸ್ತೀವಿ. ಈಗ ಇದ್ದಕ್ಕಿದ್ದ ಹಾಗೇ ಓದಕ್ಕೆ ಹೋದಾಗ ಅರ್ಥ ಕೆಡತ್ತೆ ಅಂತ ಅಂದಾಗ ಅಲ್ಲಿ ಏನು ಮಾಡ್ತೀವಿ, ಮಧ್ಯದಲ್ಲಿ ಪೂರ್ವಪದದ ಕೊನೆಯ ಸ್ವರವನ್ನು ತೆಗೆದು ಅಲ್ಲಿ ಯಕಾರವನ್ನು ಸೇರಿಸ್ತೀವಿ ಅಥವಾ ವಕಾರವನ್ನಾಗಲಿ ಹೊಸದಾಗಿ ಸೇರಿಸಿ ಓದುತ್ತೇವೆ. ಇದಕ್ಕೆ ಆಗಮ ಸಂಧಿ ಎಂದು ಹೇಳ್ತೇವೆ. ಯಾಕಂದರೆ ಒಂದು ಅಕ್ಷರ ಹೊಸದಾಗಿ ಒಂದು ಯಕಾರ ಅಥವಾ ವಕಾರ ಸೇರಿಸ್ತೀವಲ್ವ, ಆದ್ದರಿಂದ ಅದನ್ನು ಆಗಮ ಸಂಧಿ ಅಂತ ಹೇಳ್ತೀವಿ. ಯಕಾರ ಆಗಮ ಸಂಧಿ ಅಂತ ಇದು ಹೇಳ್ತೀವಿ. ವ ಅಂದ ವನ ಸೇರಿಸ್ಕೊಂಡಾಗ ವಕಾರಾಗಮ ಸಂಧಿ ಅಂತ ಹೇಳ್ತೀವಿ. ವಕಾರಾಗಮ ಸಂಧಿಗೆ ಯಾವ್ಯಾವ ಸ್ವರಗಳು ಬರುತ್ತೆ ಅಂದರೆ ಆ ಇ ಎ ಐ, ಈ ಒಂದು ಆರು ಸ್ವರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಉತ್ತರ ಪದದಲ್ಲಿ ಯಾವುದೇ ಇನ್ನೊಂದು ಸ್ವರ ಇದ್ರೂ ಅಲ್ಲಿ ಅರ್ಥ ಏನಾದ್ರೂ ಕೆಡ್ತಾ ಇದೆ ಅದೆರಡು ಸೇರಿಸಿದಾಗ ಅಂದಾಗ ಯ ಅಕ್ಷರವನ್ನ ಈ ಅಕ್ಷರದ ಮುಂದೆ ಈ ಆರು ಅಕ್ಷರ ಸ್ವರಾಕ್ಷರಗಳನ್ನು ತೆಗೆದು ಯ ಅನ್ನೋ ಉಚ್ಚಾರಣೆ ಸೇರಿಸಿ ಮಾಡಬೇಕಾಗತ್ತೆ, ಆಗ ಯಕಾರಾಗಮ ಅಂತ ಹೇಳ್ತೀವಿ. ಆಗ ವಕಾರಾಗಮ ಅನ್ನೋದನ್ನು ಗುರುತಿಸ್ಬೇಕಾದ್ರೆ ಒ ಓ ರು ಓ ಈ ನಾಲ್ಕು ಸ್ವರಗಳು ಪೂರ್ವ ಪದದ ಕೊನೆಯಲ್ಲಿ ಬಂದು ಅದರ ಮುಂದೆ
ಏನಾಗುತ್ತೆ, ಇನ್ನೊಂದು ಯಾವುದೋ ಸ್ವರನೋ ಸ್ವರ ಬರುತ್ತೆ, ಆ ಬಂದಾಗ ಅದರ ಅರ್ಥ ಸ್ವಲ್ಪ ಕೆಡುತ್ತೆ. ಅದೇ ರೀತಿ ಉಚ್ಚಾರಣೆ ಮಾಡುವಾಗ ಅಂದಾಗ ಒಕಾರ ವ ಅನ್ನೋ ಶಬ್ದವನ್ನು ಸೇರಿಸಿ ಉಚ್ಚಾರಣೆ ಮಾಡಿದಾಗ ಸಂಧಿ ಕಾರ್ಯ ನಡೆದು ಉಚ್ಚರಿಸ್ತೀವಲ್ವ, ಅದನ್ನು ಒಕಾರಾಗಮ ಅಂತ ಹೇಳ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ, ಒಕಾರಾಗಮ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಅ ಅಂತ ಬಂದು ಉತ್ತರ ಪದದಲ್ಲೂ ಅ ಅಂತ ಬಂದಾಗ ಅಲ್ಲೂ ಅಷ್ಟೇ ಆ ಎರಡೂ ಸ್ವರಗಳ ಮುಂದೆ ಪೂರ್ವ ಪದದ ಕೊನೆಯ ಆನ ತೆಗೆದು ವನ ಸೇರಿಸಿ ಉಚ್ಚಾರಣೆ ಉಚ್ಚರಿಸಲಾಗುತ್ತದೆ. ಇಂತಹ ಒಂದು ಸಂಧಿಗೆ ಸ್ವರಗಳ ಮುಂದೆ ಸ್ವರ ಬಂದು ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪು ಬಂದಾಗ ಅಲ್ಲಿ ಯ ಅಥವಾ ವ ಅಂತ ಉಚ್ಚಾರಣೆ ಮಾಡ್ತೀವಲ್ವ, ಆಗಮ ಸೇರಿಸ್ಕೊಂಡು ಉಚ್ಚಾರಣೆ ಮಾಡೋದಕ್ಕೆ ವಕಾರ ಆಗಮ ಸಂಧಿ ಅಂತ ಹೇಳ್ತೇವೆ. ಉದಾಹರಣೆ ಈ ರೀತಿ ವಕಾರಾಗಮ ಸಂಧಿ ಅಂತ ಹೇಳ್ತೀವಿ, ಮಾತು ಪ್ಲಸ್ ಅನ್ನು ಮಾತನ್ನು. ಈಗ ವಕಾರಾಗಮ ಸಂಧಿಯಲ್ಲಿ ಆಗಲೇ ನಾನು ಲೋಪಸಂಧಿಯಲ್ಲಿ ಮಾತು ಪ್ಲಸ್ ಅನ್ನು ಮಾತನ್ನು ಅಂತ ಹೇಳಿದೆ, ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಅನ್ನು ಅಂತ ಬಂದಾಗ ನಾನು ಇದು ವಕಾರನ ಯಕಾರನ ಅಂತ ನೀವು ಕನ್ಫ್ಯೂಸ್ ಆಗಬೇಕಾದ್ರೆ ಇಲ್ಲೊಂದು ಕೆಲವು ಪದಗಳನ್ನು ತಗೊಂಡಿದ್ದೀನಿ. ಮಾತು ಪ್ಲಸ್ ಅನ್ನು ಮಾತನ್ನು, ಇಲ್ಲಿ ಊ ಇದೆ ಇಲ್ಲಿ ಆ ಇದೆ ಮಾತನ್ನು, ಒಂದು ಲೋಪ ಮಾಡಿ ಊನ ಲೋಪ ಮಾಡಿ ಮಾತನ್ನು ಒಂದು. ತೆನೆ ಪ್ಲಸ್ ಅನ್ನು, ಇಲ್ಲಿ ಎ ಇದೆ, ಅವಾಗಲೇ ಹೇಳದ್ನಲ್ಲ ಈ ಸ್ವರ ಎ ಅಂತ ಬಂದಾಗ ಇಲ್ಲಿ ಏನಾಯಿತೆ, ತೆನೆಯನ್ನು ಎ ಬಂದಾಗ ತೆನೆಯನ್ನು, ಹೊಲವನ್ನು ಹೊಲ ಪ್ಲಸ್ ಅನ್ನು, ಇಲ್ಲಿ ಆ ಇದೆ ಇಲ್ಲಿ ಅವಾಗಲೇ ಹೇಳದ್ನಲ್ಲ ಆ ಸ್ವರ ಕೊನೆಯಲ್ಲಿ ಬಂದು ಅದ್ರ ಮುಂದೆನೂ ಆ ಬಂದಾಗ ಅದು ವಕಾರಾಗಮ ಆಗತ್ತೆ. ಗುರುವನ್ನು, ಇಲ್ಲೂ ಅಷ್ಟೇ ಇಲ್ಲಿ ಊ ಬಂದಿದೆ ಇಲ್ಲಿ ಆ ಬಂದಿದೆ ಸ್ವರ, ಇದನ್ನು ಏನಿಗೆ ಗುರುವನ್ನು, ಗುರುವನ್ನು ಅಂದಾಗ ಗುರುವನ್ನು ಅಂತ ನೀವು ಹೇಳಿದಾಗ ಅಲ್ಲೇನಾಗತ್ತೆ ಹೇಳಿ, ಅಲ್ಲಿ ನೀವು ಗುರುವನ್ನು ಅಂದಾಗ ಅದರ ಅರ್ಥ ಕೆಡ್ತಾ ಇದೆ. ಇಲ್ಲಿ ಅರ್ಥ ಕೆಡ್ತಾ ಇದೆ ಗುರು ಅನ್ನು ಅಂತ ನಾವು ಹೇಳಿಬಿಟ್ರೆ ಅರ್ಥ ಕೆಡತ್ತೆ, ಸ್ವಲ್ಪ ಕೆಟ್ಟೋಗುತ್ತೆ. ಆದ್ದರಿಂದ ಇಲ್ಲಿ ಏನು ಮಾಡ್ಬೇಕು, ನಾವು ಈ ಊನ ತೆಗೆದು ವಾನ ಸೇರಿಸಿ ಆ ಜೊತೆಗೆ ವಕಾರಾಗಮ ಮಾಡಬೇಕಿದ್ನ. ಅರ್ಥ ಆಯ್ತಾ, ಹೊಲ ಅನ್ನು ಅಂತ ಹೇಳಿದಾಗ ಅಲ್ಲಿ ಅರ್ಥ ಕೆಡತ್ತೆ. ಆದ್ದರಿಂದ ಇಲ್ಲೇನು ಮಾಡಬೇಕು, ನಾವು ಆ ಜೊತೆಗೆ ವಾನ ಸೇರಿಸಿ ಹೊಲವನ್ನು ಅಂತ, ಬೆಳೆಯನ್ನು ಬೆಳೆ ಅನ್ನು ಅಂತ ಹೇಳಿದಾಗ ಅಲ್ಲಿ ಏನಾಗತ್ತೆ, ಅರ್ಥ ಕೆಡತ್ತೆ. ಅರ್ಥ ಕೆಡಬಾರ್ದು ಅಂದರೆ ನಾವೇನು ಮಾಡಬೇಕು, ಇಲ್ಲಿರುವ ಏ ಸ್ವರವನ್ನು ತೆಗೆದು ಇಲ್ಲಿರುವ ಉತ್ತರ ಪದದ ಮೊದಲನೇ ಆ ಸ್ವರದ ಜೊತೆಗೆ ವಕಾರ ಸೇರಿಸಿ ಬೆಳೆ, ಯಕಾರನ ಸೇರಿಸಿ ಬೆಳೆಯನ್ನು, ಮಕ್ಕಳನ್ನು, ಇಲ್ಲಿ ನೋಡಿ ಮಕ್ಕಳನ್ನು, ಮಕ್ಕಳು ಅನ್ನು ಅಂತ ಹೇಳಲ್ಲ, ಊನ ತೆಗೆದು ಮಕ್ಕಳನ್ನು ಅನ್ನಬೇಕು. ಹೆಂಗಿದೆ ಹಾಗೆ, ಇದು ಲೋಪಸಂಧಿ ಆಗತ್ತೆ. ಮಾತನ್ನು ಲೋಪಸಂಧಿ ಆಗತ್ತೆ, ತೆನೆಯನ್ನು ಯಕಾರಾಗಮ, ಹೊಲವನ್ನು ವಕಾರಾಗಮ. ಇದನ್ನು ಒಂದ್ಸತಿ ಗಮನ ಇಟ್ಟು ಇದನ್ನು ನೀವು ನೋಡಿದಾಗ ನಿಮಗೆ ವಕಾರಾಗಮ ಸಂಧಿ ಹಾಗೂ ಲೋಪಸಂಧಿಯಲ್ಲಿರುವಂತಹ ವ್ಯತ್ಯಾಸ ತಿಳಿಯೋಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಇದು ಈ ವಕಾರ ಮತ್ತು ಯಕಾರಾಗಮ ಸಂಧಿಗಳಾದಾಗ, ಇನ್ನು ಮುಂದಕ್ಕೆ ಇದು ಎರಡೂ ಸ್ವರಗಳಿದೆ, ಸ್ವರಗಳಲ್ಲೇ ಈ ಸಂಧಿ ಕಾರ್ಯ ನಡೀತಾ ಇದೆಯಲ್ಲ. ಹೊಸ್ದಾಗಿ ಬಂದು ವ್ಯಂಜನ ಸೇರಿಕೊಂಡ್ರು ಅದು ಸಂಧಿ ಕಾರ್ಯ ಮಾತ್ರ ಸ್ವರದ ಸ್ವರಗಳ ಮಧ್ಯೆ ನಡೀತಾ ಇರೋದ್ರಿಂದ ಇದು ಒಂದು ಸ್ವರಸಂಧಿ ಆಗತ್ತೆ. ಕನ್ನಡದ ಸ್ವರಸಂಧಿ ಇದು, ಕನ್ನಡ ಸಂಧಿ ಇದು, ಇದನ್ನು ಸಂಸ್ಕೃತ ಸಂಧಿ ಅಂತ ಹೇಳಲ್ಲ, ಸ್ವರ ಇದು ಕನ್ನಡದ ಸಂಧಿ, ಇದು ಸ್ವರಸಂಧಿ ಆಗತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ದಿನಗೂಲಿ, ಇಲ್ಲಿ ಇನ್ನೊಂಥರ ವ್ಯತ್ಯಾಸ ಬರುತ್ತೆ ನೋಡಿ. ಈ ಸಂಧಿ ಕಾರ್ಯದಲ್ಲಿ ದಿನ ಪ್ಲಸ್ ಕೂಲಿ ಅಂತ ಹೇಳ್ತೀವಿ, ಕೂಲಿ ಎಲ್ಲರೂ ಕೂಲಿಗೆ ಹೋಗ್ತೀವಿ ಅಂತೀವಿ. ದಿನ ಪ್ಲಸ್ ಕೂಲಿ ದಿನಗೂಲಿ ಆಗತ್ತೆ. ಅಂದರೆ ಕಾನ ತೆಗೆದು, ಖಾ ವ್ಯಂಜನವನ್ನು ತೆಗೆದು ಗ ವ್ಯಂಜನನ ಸೇರಿಸಿ ನಾವು ಅಲ್ಲಿ ಹೇಳ್ತೀವಿ ಕವರ್ಗ ಬಂದಾಗ ನೆನ್ಪಿಟ್ಕೊಳ್ಳಿ, ಕ ವರ್ಗದ ಮೂರನೇ ಅಕ್ಷರ, ಕ ವರ್ಗದ ಏನಾಗತ್ತೆ ಮೂರನೇ ಅಕ್ಷರನ ಸೇರಿಸ್ಕೊಂಡು ಉಚ್ಚಾರಣೆ ನಡೆಯುತ್ತಲ್ಲ, ಇದಕ್ಕೆ ಆದೇಶವನ್ನಾಗಿ ತೆಗೆದುಕೊಳ್ತೀವಿ. ಇಲ್ಲಿ ಈ ಕ ಅಕ್ಷರನ ತೆಗೆದು ಘ ಅಕ್ಷರ ಅಂದರೆ ಕ ವರ್ಗದ ಮೂರನೇ ಅಕ್ಷರ ತಗೊಳ್ತೀವಲ್ವಾ,
ಈ ಮೂರನೆಯ ಅಕ್ಷರ ಆದೇಶವಾಗಿ ಇಲ್ಲಿ ಬಂದಿದೆ. ಇದನ್ನು ಆದೇಶ ಸಂಧಿ ಅಂತ ಹೇಳ್ತೀವಿ. ಹಾಗೆ ಇದು ಕನ್ನಡದ ಸಂಧಿ, ಇದು ಇದನ್ನು ವ್ಯಂಜನ ಕನ್ನಡದ ವ್ಯಂಜನ ಸಂಧಿ ಅಂತಲೂ ಹೇಳ್ತೀವಿ. ಯಾಕಂದರೆ ಇಲ್ಲಿ ಸ್ವರ ಇದೆ, ಅಲ್ಲಿ ವ್ಯಂಜನ ಇದೆ, ಆದ್ದರಿಂದ ಸ್ವರದ ಮುಂದೆ ವ್ಯಂಜನ ಬರುತ್ತೆ. ಆದ್ದರಿಂದ ಇದನ್ನು ಕನ್ನಡದ ವ್ಯಂಜನ ಸಂಧಿ ಅಂತ ಹೇಳ್ತೀವಿ. ದಿನಗೂಲಿ. ಹಾಗೆ ಮೈ ದುಂಬಿ, ಮೈ ಪ್ಲಸ್ ತುಂಬಿ, ಇಲ್ಲಿ ತ ಇದೆ. ತ ವರ್ಗದ ಮೂರನೇ ಅಕ್ಷರ ಯಾವ್ದು ಬರುತ್ತೆ? ತ ತ ಆದಮೇಲೆ ದ ಬರುತ್ತಲ್ವ, ಮೂರನೇ ಅಕ್ಷರ. ತ ವರ್ಗದಲ್ಲಿ ಈ ತಾನ ತೆಗೆದು ಮೂರನೇ ಅಕ್ಷರ ದಾನ ಸೇರಿಸ್ಕೊಂಡು ಮೈ ದುಂಬಿ. ಈ ಹಾಗೆ ಇನ್ನು ಇನ್ನೊಂದು ಪದ ಇದೆ, ಅದು ಕಂಬನಿ ಅಂತ ಇದೆ. ಇದನ್ನು ಬಿಡಿಸಿದಾಗ ಕಣ್ ಪ್ಲಸ್ ಪನಿ, ಪನಿ ಅಂದರೆ ನೀರು, ಕಂಬನಿ ಸೇರಿಸಿದಾಗ ಏನಾಗುತ್ತೆ? ಕಂಬನಿ ಅಂದರೆ ಇಲ್ಲಿ ಪ ಇದೆಯಲ್ಲ, ಪ ವರ್ಗದ ಮೂರನೇ ಅಕ್ಷರ ಪ ಫ ಬ, ಮೂರನೇ ಅಕ್ಷರ ಬಾನ ಬರೆದು ಕಂಬನಿ ಅನ್ನಬೇಕು. ಹೊಸಗನ್ನಡ, ಹೊಸ ಪ್ಲಸ್ ಕನ್ನಡ, ಕವರ್ಗದ ಮೂರನೇ ಅಕ್ಷರ ಅಂದರೆ ಗ, ಕವರ್ಗ ಗ ಬರುತ್ತೆ ಅಂದರೆ ಹೊಸಗನ್ನಡ. ಏನನ್ನಬೇಕು? ಹೊಸಗನ್ನಡ. ಇಲ್ಲಿ ಸ್ವರಾಕ್ಷರ ಇದೆ, ಇಲ್ಲಿ ವ್ಯಂಜನ ಇದೆ, ಸ್ವರಾಕ್ಷರದ ವ್ಯಂಜನ ಅಕ್ಷರಗಳು. ನೆಕ್ಸ್ಟು ಇದರ ಒಂದು ಡೆಫಿನೇಷನ್ನು, ಇದು ಆದೇಶ ಸಂಧಿ, ಆದೇಶವಾಗಿ ಬರೋದ್ರಿಂದ ಆದೇಶ ಸಂಧಿ ಅಂತ ಹೇಳ್ತೀವಿ. ಇದನ್ನು ಈ ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ. ಅವಾಗಲೇ ಹೇಳಿದ್ನೆ, ಕವರ್ಗದಲ್ಲಿರುವಂತಹ ಮೂರನೇ ಅಕ್ಷರ ಆದೇಶವಾಗಿ ಬರೋದ್ರಿಂದ ಆದೇಶ ಸಂಧಿ ಎನಿಸುವುದು. ಹೀಗೆ ಆದೇಶ ಸಂಧಿಯಾಗುವಾಗ ಉತ್ತರ ಪದದ ಆದಿಯಲ್ಲಿರುವ, ಆದಿ ಅಂದರೆ ಮುಂದ್ಗಡೆ ಇರುವಂತಹ ಕ ತ ಪ ವ್ಯಂಜನಗಳಿಗೆ ಗ ದ ಪ ವ್ಯಂಜನಗಳು ಆದೇಶವಾಗಿ ಬರುವವು. ಇದು ವ್ಯಂಜನ ಸಂಧಿ, ಇದು ಕನ್ನಡದ ವ್ಯಂಜನ ಸಂಧಿ. ಅರ್ಥ ಆಯ್ತಾ? ಈಗ ನೆಕ್ಸ್ಟು ನಿಮಗೆ ಇನ್ನೊಂದು ಡೆಫಿನೇಷನ್ ಕೊಡ್ತಾ ಇದ್ದೀನಿ. ಲೋಪ, ಆಗಮ, ಆದೇಶ, ಇವು ಕನ್ನಡದ ಸಂಧಿಗಳು. ಲೋಪ ಮತ್ತು ಆಗಮ ಸಂಧಿ ಸ್ವರ ಸಂಧಿಗಳು, ಆದೇಶ ಸಂಧಿ ವ್ಯಂಜನ ಸಂಧಿಯಾಗತ್ತೆ. ಇವು ಕೆಲವು ಪದಗಳು ಇದೆ ಇಲ್ಲಿ, ಇದನ್ನು ನಿಮಗೆ ನೋಡಿಕೊಂಡು ನೀವು ಈ ಪದಗಳನ್ನು, ನೀವು ಇದನ್ನು ಇನ್ನೂ ಕೆಲವು ಪದಗಳು ಸೇರಿಸಿ ಯಾವ್ಯಾವುದು ಅಂತ ಈ ಥರ ಹೆಸರು ಬರೆದಿಟ್ಕೊಳ್ಳಿ. ಪದಗಳನ್ನು ಬಿಡಿಸಿ ನಂತರ ಅದನ್ನು ಯಾವ ಸಂಧಿ ಅಂತ ಒಂದು ಪಟ್ಟಿ ಮಾಡಿಟ್ಕೊಂಡ್ರೆ ಪರೀಕ್ಷೆಗೆ ತುಂಬ ಸುಲಭ ಆಗುತ್ತೆ. ಇದನ್ನು ಒಂದು ಸತಿ ರೆಫರ್ ಮಾಡಿಕೊಂಡು ಇದೇ ರೀತಿ ಮಾಡ್ಕೊಂಡು ಹೋದಾಗ ಅಂತ ಹೇಳ್ತಾ ನಿಮ್ಮ ಗಮನಕ್ಕೆ ಈ ವಿಡಿಯೋನ ತರ್ತಾ ಇದ್ದೀನಿ. ಅರ್ಥ ಆಗಿದೆ ಅಂತ ಅನಿಸುತ್ತೆ. ಮುಂದಕ್ಕೆ ನಿಮ್ಮ ಅಭ್ಯಾಸ, ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟೇ ಕನ್ನಡದ ಭಾಷೆನ ಚೆನ್ನಾಗಿ ಕಲಿತೀರ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಮಕ್ಕಳೇ, ಸ್ನೇಹಿತರೇ, ವಿದ್ಯಾರ್ಥಿಗಳು.